ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ನಮ್ಮ ಭಾರತದಲ್ಲಿ ಲಕ್ಷಾಂತರ ದೇವಾಲಯಗಳು ಇದ್ದರೂ ಸಹ ನಾನಿವತ್ತು ತಿಳಿಸಲು ಹೊರಟಿರುವ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವಿಯ ವಿಗ್ರಹ ರಾತ್ರಿಯ ಸಮಯದಲ್ಲಿ ಮಾತನಾಡುತ್ತದೆ ಈ ವಿಸ್ಮಯವನ್ನು ಆ ದೇವಾಲಯದ ಅರ್ಚಕರು ಮಾತ್ರವಲ್ಲದೆ ಊರಿನ ಭಕ್ತ ಜನರು ಕೂಡ ಕೇಳಿಸಿಕೊಂಡಿದ್ದಾರೆ ಈ ದೇವಾಲಯ ಎಲ್ಲಿದೆ ವಿಗ್ರಹ ಮಾತನಾಡಲು ಕಾರಣ ಏನು ಎಂಬುದನ್ನು ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಸುಮಾರು ನಾಲ್ನೂರು ವರ್ಷಗಳಿಗೂ ಹಳೆಯದಾದ ಈ ಪುರಾತನ ದೇವಾಲಯದ ಗರ್ಭಗುಡಿಯಲ್ಲಿರುವ ಸುಂದರಿ ದೇವಿಯ ವಿಗ್ರಹ ರಾತ್ರಿಯ ಸಮಯದಲ್ಲಿ ಮಾತನಾಡುತ್ತದೆ ದೇವಾಲಯದ ಅರ್ಚಕರು ಹೇಳುವ ಪ್ರಕಾರ ಗರ್ಭಗುಡಿಯಲ್ಲಿರುವ ದೇವಿಯ ವಿಗ್ರಹವೇ ಮಾತನಾಡುತ್ತಿದೆ ಅನ್ನುತ್ತಾರೆ ಇದನ್ನು ದೇವಾಲಯದ ಭಕ್ತರು ಕೂಡ ದೃಢಪಡಿಸಿದ್ದಾರೆ ಇದರ ಹಿಂದಿರುವ ರಹಸ್ಯವನ್ನು ಭೇದಿಸಲು ಇದುವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲವಂತೆ ಇದರ ಹಿಂದಿನ ರಹಸ್ಯವನ್ನು ಭೇದಿಸಲು ಬಂದಿರುವ ವೈಜ್ಞಾನಿಕ ಶಾಸ್ತ್ರಜ್ಞರು ಕೂಡ ವಿಗ್ರಹ ಮಾತನಾಡುವುದನ್ನು ಖಚಿತಪಡಿಸಿದ್ದಾರೆ ಈ ವಿಗ್ರಹ ಮಾತನಾಡುವುದನ್ನು ಕೇಳಿಸಿಕೊಳ್ಳಲು ರಾತ್ರಿಯ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವಾಲಯಕ್ಕೆ ಬರುತ್ತಿದ್ದಾರೆ ವಿಗ್ರಹ ಮಾತನಾಡುವ ಮೂಲಕ ಈ ದೇವಾಲಯ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ ಸ್ಥಳೀಯರು ಹೇಳುವ ಪ್ರಕಾರ ಇಂದಿನ ಕಾಲದಲ್ಲಿ ಈ ದೇವಾಲಯದಲ್ಲಿ ಮಾಂತ್ರಿಕರು ಕ್ಷುದ್ರ ಶಕ್ತಿಯ ಪೂಜೆಯನ್ನು ಮಾಡುತ್ತಿದ್ದರಂತೆ ಆ ಕಾರಣದಿಂದಲೇ ವಿಗ್ರಹ ಮಾತನಾಡುತ್ತಿದೆ ಎನ್ನುತ್ತಾರೆ ಅಷ್ಟಕ್ಕೂ ಈ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಬಿಹಾರ ರಾಜ್ಯದ ಬಕ್ಷರ್ನಲ್ಲಿದೆ ರಾಜರಾಜೇಶ್ವರಿ ಬಾಲತ್ರಿಪುರಸುಂದರಿ ದೇವಾಲಯ ಈ ಪುರಾತನ ರಹಸ್ಯಮಯ ದೇವಾಲಯದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು